ಯಾರಾಗ್ತಾರೆ ಹೊನ್ನಾಳಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಬಿ ಮಂಜಪ್ಪ ವರ್ಸಸ್ ಶಾಂತನಗೌಡ ರೇಸ್ ರೇಣುಕಾಚಾರ್ಯ ಸೋಲ್ಸೋಕೆ ಸಿದ್ದರಾಮಯ್ಯ ಪ್ಲಾನ್ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದಾವಣಗೆರೆ ಟೂರ್ ಅಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಖತ್ ಜೋರಾಗಿನೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಚನ್ನಗಿರಿಗೆ ಹೋಗಿದ್ರು ಅಲ್ಲಿ ಹೊನ್ನಾಳ ರಾಜನವರ ಗೆಲ್ಲಿಸಿ ಅಂತ ಹೇಳಿದರು ಮೇಲೆ ಹೊನ್ನಾಳಿಗೆ ಹೋದರು ಅಲ್ಲಿ ಯಾರನ್ನು ಅಂತ ಅಂತೇಳಿಲ್ಲ ಕಾಂಗ್ರೆಸ್ ಮತ ಹಾಕಿ ಅಂತ ಹೇಳಿದರು ಸೊ ಅಲ್ಲಿಂದ ಶುರುವಾಯಿತು ಯಾರು ಆಗ್ತಾರೆ ಕಾಂಗ್ರೆಸ್ನ ಹೊನ್ನಾಳಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಈಗಾಗಲೇ ಅಲ್ಲಿ ಶಾಂತನಗೌಡರು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ ಲಾಸ್ಟ್ ಟೈಮ್ ಸೋತಿದ್ರು ನನಗೆ ಟಿಕೆಟು ಅಂತ ಆದರೆ ಈಗ ಮಂಜಪ್ಪ ಎಸ್ ಬಿ ಮಂಜಪ್ಪ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ ಸೋತರು ಜಿ ಎಂ ಸಿದ್ದೇಶ್ವರ್ ವಿರುದ್ಧ ಸೊ ಈಗ ಮತ್ತೆ ನನಗೆ ಹೊನ್ನಾಳಿಯಿಂದ ವಿಧಾನಸಭೆಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಇತ್ತೀಚೆಗಷ್ಟೇ ಒಂದು ಅವರ ಮದುವೆ ಮಗಳದು ಮಗನ ಮದುವೆ ಆಗಿತ್ತು ಜೊತೆಗೆ ಒಂದು ಕಾರ್ಯಕ್ರಮವನ್ನು ಮಾಡಿದರು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಎಲ್ಲರನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದರು ಅಲ್ಲಿಂದ ಡಿ ಕೆ ಶಿವಕುಮಾರ್ಗೂ ಕೂಡ ಅವರು ಸ್ವಲ್ಪ ಸನಿಹ ಆಗಿ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆಪ್ತರು ಕೂಡ ಸೊ ಹಾಗಾಗಿ ಈಗ ಮಂಜಪ್ಪನವ್ರಿಗೆ ಟಿಕೆಟ್ ಸಿಗುತ್ತಾ ಶಾಂತನಿ ಟಿಕೆಟ್ ಸಿಗುತ್ತಾ ಅನ್ನೋದು ಲೆಕ್ಕಾಚಾರ ಅದಕ್ಕೆಲ್ಲ ಉತ್ತರ ಒಂದೆರಡು ಮೂರು ಫುಲ್ ದಿನನಾ ಪಟ್ಟಿ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಕಾಂಗ್ರೆಸ್ ಅವರು ಅಷ್ಟು ಬೇಗ ಒಂದು ಪಟ್ಟಿ ಮಾತ್ರ ಬರುತ್ತಷ್ಟೇ ಏನೇ ಆದರೂ ರೇಣುಕಾಚಾರ್ಯ ಪ್ರಬಲವಾಗಿದ್ದಾರೆ ರೇಣುಕಾಚಾರ್ಯ ಹೊರ ಜಗತ್ತಿಗೆ ಒಂಥರ ನೋಡಿದ್ರೆ ಫನ್ ಅನ್ಸಿದ್ರು ಅವ್ರಿಗೆ ಹೊನ್ನಾಳಿನಲ್ಲಿ ಫ್ಯಾನ್ ಬೇಸ್ ಜಾಸ್ತಿ ಇದೆ ಹಾಗಾಗಿ ಕಾಂಗ್ರೆಸ್ ಏನೇ ತಂತ್ರ ಪ್ರತಿ ತಂತ್ರ ಮಾಡಿದ್ರು ಕೂಡ ಹೊನ್ನಾಳಿಯ ರೇಣುಕಾಚಾರ್ಯಾಗೆ ಬ್ರೇಕ್ ಹಾಕೋಕ್ಕೆ ಸದ್ಯಕ್ಕೆ ಕಷ್ಟ ಇದೆ ಟಿಕೆಟ್ ಅನೌನ್ಸ್ ಆದಮೇಲೆ ಇಬ್ರಲ್ಲ ಯಾರೊಬ್ಬರು ಆಪ್ ಹಿಡ್ತಿರ್ತಾನೆ ತಾನೆ ಕಾಂಗ್ರೆಸ್ಸಲ್ಲಿ ಸಿಗದೇ ಇರೋರು ಶಾಂತನಗೌಡ ಕಾಂಗ್ರೆಸ್ಸಲ್ಲಿ ಇದ್ರು ಸೋತಿದ್ರು ಅವ್ರು ಸ್ವಲ್ಪ ಅಂದರೆ ಲಾಸ್ಟ್ ಟೈಮ್ ಕಳೆದ ಐದು ವರ್ಷ ಏನಿತ್ತು ಎಕ್ಸ್ ಎಮ್ ಎಲ್ ಎ ಅವ್ರು ಜಾಸ್ತಿ ಓಡಾಡಿರಲಿಲ್ಲ ಕರೋನಾ ಟೈಮಲ್ಲಿ ಕೂಡ ಹೆಲ್ಪ್ ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ ಅವ್ರ ಮೇಲೆ ಆ ವಿಚಾರದಲ್ಲಿ ರೇಣುಕಾಚಾರ್ಯನ್ ಮೆಚ್ಚಬೇಕ ಆಕ್ಚುಲಿ ಅವ್ರ ಸೆಟ್ಟಿಂಗ್ ಎಂಎಲ್ ಎ ಇದ್ರು ಮಾಡಿದ್ರು ಏನ್ ಫುಲ್ ಮಾಡುವ ವಿಷಯ ಮಾಡಕ್ ಸಾಧ್ಯ ಹೇಳಿ ಏನೋ ಅವ್ರ ತಮ್ಮ ಕೈಯಲ್ಲ ಆದಷ್ಟು ಜನರ ಜೊತೆ ಇರ್ಬೇಕಾಗಿತ್ತು ಲೂಟಿ ಏನ್ ಮಾಡಿಲ್ವಲ್ಲ ಪಾಪ ಅವ್ರ ತಂದ ಹಂಚಕ್ಕೆ ಹ್ಮ್ ಅದೆಲ್ಲ ಎಲ್ಲಿ ಹೌದ ಈಗ ಎಷ್ಟೋ ಜನ ಈಗ ಕಾಂಗ್ರೆಸ್ ಈಗ ಶಾಂತನಗೌಡ ಕಾಂಗ್ರೆಸ್ ಅಪ್ಪ ಕಾಂಗ್ರೆಸ್ ಅಲ್ಲಿ ಇದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹೆಲ್ಪ್ ಕೇಳ್ತಾರೆ ನಮ್ ಬನ್ನಿ ನಮ್ ಜೊತೆ ಬನ್ನಿ

ಒಂದ್ ಎರಡ್ ಮೂರು ಜನ ಹೆಸರು ಹೇಳ್ತಾರೆ ಅಟ್ ಲೀಸ್ಟ್ ಒಬ್ರು ಯಾರು ಈಗ ಒಡ್ಡನಾಡ ರಾಜನೇ ಹೆಸರು ಹೇಳಿದ್ದಾರೆ ಚನ್ನಗಿರಿಯಲ್ಲಿ ಇವ್ರಿಗೆ ಓಟ್ ಹಾಕಿ ಮಮಾಡಿ ವಿರೋಧ ಪಕ್ಷಪ್ಪ ಭ್ರಷ್ಟಾಚಾರ ಮಾಡಿದ್ದಾರೆ ದುಡ್ಡು ಕೋಟಿ ಕೋಟಿ ದುಡ್ಡು ಸಿಕ್ಕಿದೆ ಮೊನ್ನೆ ಇದು ಮಾರ್ಜಿನ್ ಒಂದ್ ಲಕ್ಷದ ಅರವತ್ತೊಂಬತ್ತು ಸಾವಿರ ಮಾರ್ಜಿನ್ ದಾವಣಗೆರೆ ಮಂಜಪ್ಪ ಸೋತಿರೋದು ನಾಲ್ಕು ಲಕ್ಷಪ್ಪ ಆರು ಲಕ್ಷದ ಐವತ್ತೆರಡು ಸಿದ್ದೇಶ್ವರ ಹೌದು ಅವ್ರು ನನ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರ ಈಗ ಹ್ಮ್ ಸೊ ಯಾರು ಅಂತ ಅನೌನ್ಸ್ ಆಗಿಲ್ಲ ಈಗ ನಾಳೆ ಹದಿನೇಳನೇ ತಾರೀಕು ಮೀಟಿಂಗ್ ಇದೆ ಡೆಲ್ಲಿ ಬಹುಶಃ ಮಂಜಾಪ್ರಿಗೆ ಸಿಗುತ್ತಾ ಇವ್ರಿಗೆ ಸಿಗುತ್ತಾ ನೋಡೋಣ ಕಾಂಗ್ರೆಸ್ ಈಗ ಇಟ್ಸ ಅಷ್ಟೊಂದು ದೊಡ್ಡ ಮರದ ಫೈಟ್ ಕಾಣಿಸ್ತಿರ್ಲಿಲ್ಲ ಶಾಂತನಗೌಡರಿಗೆ ಟಿಕೆಟ್ ಸಿಗಬಹುದು ಅನ್ಕೊಂಡಿದ್ರು ಒಂದು ತಿಂಗಳಿಂದ ಈ ಬೆಳವಣಿಗೆಗಳು ಈಗ ಹೊನ್ನಾಳಿಯಲ್ಲಿ ಆಗ್ತಾ ಇರುತ್ತೆ ಹ್ಮ್ ಆಮೆ ಮತ್ತು ಮೊಲದ ಕತೆ ಅಷ್ಟೇ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಹೊನ್ನಾಳಿನಲ್ಲಿ ಯಾರು ಗೆಲ್ತಾರೆ ಯಾರು ಟಿಕೆಟ್ ಕೊಟ್ಟರೆ ರೇಣುಕಾಚಾರ್ಯ ಅವ್ರನ್ನ ಮಣಿಸಬಹುದು ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ನಿಮ್ಮ ಅಭ್ಯರ್ಥಿ ಅಥವಾ ನಿಮ್ಮ ಕಾನ್ಸ್ಟೆನ್ಸಿಗೆ ಯಾರು ಬೆಸ್ಟ್ ಯಾರು ಎಮ್ ಎಲ್ ಎ ಆದರೆ ನಿಮ್ಮ ಕಾನ್ಸ್ಟ್ಯುನ್ಸಿ ಚೆನ್ನಾಗಿರುತ್ತೆ ವಿಧಾನಸೌಧಕ್ಕೆ ಹೋದರೆ ನಿಮ್ಮ ಕಾನ್ಸ್ಟ್ಯನ್ಸಿ ಸಮಸ್ಯೆಗಳನ್ನು ನಿಮ್ಮ ಸಮಸ್ಯೆಗಳನ್ನು ತೀರಿಸ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂಥವರನ್ನು ಆಯ್ಕೆ ಮಾಡಿ ಪಕ್ಷ ಯಾವುದೇ ಇರಲಿ ಜಾತಿ ಧರ್ಮ ಯಾವುದೇ ಇರಲಿ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾಯಿಸಿ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ